ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ಸಾವಿರದ ಗಡಿಯನ್ನ ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ದಾಡ್ತಾ ಇದೆ ಇಷ್ಟಾದರೂ ಕೂಡ ಜಿಲ್ಲೆಯ ಜನತೆ ಎಚ್ಚೆತ್ತುಕೊಳ್ಳುತ್ತಾ ಇಲ್ಲ ಜನಸಂದಣಿ ಹಂಗೆ ಇದೆ ಗುಂಪು ಕೂಡೋದು ಹಂಗೆ ಏನೋ ಮಾಡ್ತಾ ಇದ್ದಾರೆ ನಿನ್ನೆ ಸಾವಿರದ ಗಡಿಯನ್ನ ದಾಟಿರುವಂತದ್ದು ನಾಲ್ಕು ಜನ ಕೊರೋನಾಗೆ ಸಾವನ್ನಪ್ಪಿದ್ದಾರೆ ನಿನ್ನೆಯ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನು ನಾವು ಈಗ ಕೊಡ್ತಾ ಇದ್ದೇವೆ ನೋಡಿ ಇದು ಗಮನಿಸಬೇಕು ಇದು ನಿನ್ನೆಯ ಕೊರೋನಾ ಅಪ್ಡೇಟ್ಸ್ ಆಗಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇದೆ ಪಾಸಿಟಿವ್ಗಳ ಸಂಖ್ಯೆ ಏನು 600 700 ಇತ್ತು ಇದೀಗ ಅದನ್ನು ದಾಟಿ ಸಾವಿರದ ಗಡಿಯನ್ನ ದಾಟ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಇದು ಗಮನಿಸಬೇಕಾದಂತ ವಿಚಾರ ಜಿಲ್ಲೆಯಲ್ಲಿ ನಿನ್ನೆ ಬರೋಬ್ಬರಿ 1529 ಮಂದಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಗಮನಿಸಬೇಕು ಇದು 1700 600 900 ವರೆಗೆ ಬರ್ತಾ ಇತ್ತು ನಿನ್ನೆ 1529 ಮಂದಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಇದು ನಿನ್ನೆಯ ಅಪ್ಡೇಟ್ಸ್ ಆಗಿರುವಂತ ನಿನ್ನೆಯ ಅಪ್ಡೇಟ್ಸ್ ಅನ್ನು ಹೇಳ್ತಾ ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇದೆ ಪಾಸಿಟಿವ್ ಸಂಖ್ಯೆಗಳು ಜಿಲ್ಲೆಯಲ್ಲಿ ನಿನ್ನೆ ಬರೋಬ್ಬರಿ 1529 ಮಂದಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಜಿಲ್ಲೆಯಲ್ಲಿ ನಿನ್ನೆ 608 ಮಂದಿ ಕೊರೋನಾದಿಂದ ಗುಣಮುಖ ಆಗಿರೋ ಇದು ಖುಷಿಯ ವಿಚಾರ ಏನೇ ಆಗಲಿ ಜಿಲ್ಲೆಯಲ್ಲಿ ನಿನ್ನೆ 608 ಮಂದಿ ಕೊರೋನಾದಿಂದ ಗುಣಮುಖ ಆಗಿದ್ದಾರೆ ಇದು ಖುಷಿಯ ವಿಚಾರ ಏನೇ ಆಗಲಿ ಆದರೂ ಕೂಡ ಅಲ್ಲಿ 1500 ಪಾಸಿಟಿವ್ ಕೇಸ್ಗಳಿದೆ ಜಿಲ್ಲೆಯಲ್ಲಿ ನಿನ್ನೆ ಕೂಡ ಕೊರೋನಾ ಮಹಾಮಾರಿಗೆ ಬರೋಬ್ಬರಿ 4 ಮಂದಿ ಬಲಿಯಾಗಿದ್ದಾರೆ ಇದು ಗಮನಿಸಬೇಕು ದಿನಕ್ಕೆ 2-3 ದಿನಗಳ ಹಿಂದೆ ದಿನಕ್ಕೆ ಒಬ್ಬರು ಬಲಿಯಾಗ್ತಾ ಇದ್ದರು ನಿನ್ನೆ 4 ಜನ ಕೊರೋನಾಗೆ ಸಾವನ್ನಪ್ಪಿದ್ದಾರೆ ಜಿಲ್ಲೆಯಲ್ಲಿ ಕೊರೋನಾಗೆ ಜಿಲ್ಲೆಯಲ್ಲಿ ಈವರೆಗೆ ಬಲಿಯಾದವರ ಸಂಖ್ಯೆ 768 ಕ್ಕೆ ಏರಿಕೆಯಾಗಿದೆ ಗಮನಿಸಿ ಇದು ಕೊರೋನಾಗೆ ಜಿಲ್ಲೆಯಲ್ಲಿ ಈವರೆಗೆ ಬಲಿಯಾದವರ ಸಂಖ್ಯೆ 768 ಕ್ಕೆ ಏರಿಕೆಯಾಗಿದೆ ಟೋಟಲ್ ಸಂಖ್ಯೆ ಸಾವನ್ನಪ್ಪಿದವರ ಟೋಟಲ್ ಸಂಖ್ಯೆ ಹೇಳ್ತಾ ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈವರೆಗೆ ಒಟ್ಟು 50345 ಪಾಸಿಟಿವ್ ಕೇಸ್ಗಳು ಒಟ್ಟು 50345 ಜಿಲ್ಲೆಯಲ್ಲಿ ಒಟ್ಟು 9331 ಇದು ಆಕ್ಟಿವ್ ಕೇಸ್ ಇಷ್ಟಿದೆ 9331 ಆಕ್ಟಿವ್ ಕೇಸ್ ಇರುವಂತದ್ದು ಇದು ಗಮನಿಸಬೇಕಾದಂತ ವಿಚಾರ 10000 ಸಮೀಪಿಸುತ್ತಿರುವ ಆಕ್ಟಿವ್ ಕೇಸ್ಗಳು 10000 ಆಕ್ಟಿವ್ ಕೇಸ್ಗಳೇ ಅಷ್ಟು ಅಂದ್ರೆ 10000 ಕ್ಕೆ ನಾವು ಬರ್ತಾ ಇದ್ದೇವೆ ಖುಷಿಯಿಂದ ಹೇಳ್ಕೊಳ್ಳಬೇಕಾ ಅಥವಾ ಬೇಸರದಿಂದ ಹೇಳ್ಕೊಳ್ಳಬೇಕಾ ಇದನ್ನ 10000 ಸಮೀಪ ಬರ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಜಿಲ್ಲೆಯಲ್ಲಿ ನಿನ್ನೆ 608 ಮಂದಿ ಕೊರೋನಾದಿಂದ ಗುಣಮುಖ ಆಗಿದ್ದಾರೆ ಜಿಲ್ಲೆಯಲ್ಲಿ ನಿನ್ನೆ ಕೂಡ ಕೊರೋನಾ ಮಹಾಮಾರಿಗೆ ಬರೋಬ್ಬರಿ 4 ಬಲಿಯಾಗಿದ್ದಾರೆ ಕೊರೋನಾಗೆ ಜಿಲ್ಲೆಯಲ್ಲಿ ಈವರೆಗೆ ಬಲಿಯಾದವರ ಸಂಖ್ಯೆ 768 ಕ್ಕೆ ಏರಿಕೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈವರೆಗೆ 50345 ಪಾಸಿಟಿವ್ ಕೇಸ್ಗಳು ಜಿಲ್ಲೆಯಲ್ಲಿ ಒಟ್ಟು 9331 ಇದು ಆಕ್ಟಿವ್ ಕೇಸ್ ಆಗಿರುವಂತದ್ದು ಅಂದ್ರೆ ನೋಡಿ ಹತ್ರ ಬರ್ತಾ ಇದೆ 10000 ಕ್ಕೆ ಹತ್ರ ಬರ್ತಾ ಇದೆ ಇದು ಗಮನಿಸಬೇಕಾ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ನಿನ್ನೆಯ ಅಪ್ಡೇಟ್ಸ್ ಇದು ನಿನ್ನೆಯ ಅಪ್ಡೇಟ್ಸ್ ನಾವು ಕೊಡ್ತಾ ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ 1500 ವರೆಗೆ 1529 ನಿನ್ನೆ ಪಾಸಿಟಿವ್ ಕೇಸ್ ಆಗಿರುವಂತದ್ದು ಎಚ್ಚೆತ್ತುಕೊಳ್ಳಿ ಜಾಗೃತಿಯನ್ನ ಮಾಡ್ಕೊಳ್ಳಿ ಕೇರ್ಲೆಸ್ ಅನ್ನೋದು ಬೇಡ ಇವಾಗಲೂ ಕೂಡ ಈ ಸಮಯದ ಕೂಡ ಕೇರ್ಲೆಸ್ ಅನ್ನೋದು ಬೇಡ ಎರಡನೇ ಅದರ ಆರ್ಭಟ ತುಂಬಾ ಜೋರಾಗಿದೆ ಬೆಂಗಳೂರಿನಲ್ಲಿ ಏನು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದರ ಗಮನ ನಿಮ್ಮೆಲ್ಲರಲ್ಲೂ ಕೂಡ ಇದೆ ಹಾಗಾಗಿ ಜಿಲ್ಲೆಯ ಜನರು ಎಲ್ಲರೂ ಕೂಡ ಇನ್ನಷ್ಟು ಜಾಗೃತಿಯನ್ನ ಮಾಡ್ಕೊಳ್ಳಿ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಸುತ್ತಾಡುವಂತದ್ದು ಒಂದ್ಸಲಿ ಹೋಗಿ ಬರೋಣಪ್ಪ ರಸ್ತೆ ಹೆಂಗಿದೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅವರ ಕರ್ತವ್ಯವನ್ನು ಮಾಡ್ಕೊಳ್ತಾ ಇದ್ದಾರನ್ನ ನೋಡಿ ಬರ್ತೀನಿ ಅಪ್ಪ ಅಂತ ರಸ್ತೆಗೆ ಬರೋದು ಪೊಲೀಸರ ಕೈಯಿಂದ ಲಾಠಿ ಎತ್ತಿನೋದು ಈ ತರ ಮಾಡ್ಕೊಳ್ಬೇಡಿ ಮನೆಯಲ್ಲೇ ಇರಿ ಸರ್ಕಾರ ಏನು ನಿಯಮ ತಂದಿದೆ ಅದನ್ನ ಪಾಲನೆಯನ್ನ ಮಾಡ್ಕೊಳ್ಳಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಸಾವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು ಆದಷ್ಟು ಸೇಫ್ ಆಗಿರಿ ಮಾಸ್ಕ್ ಹಾಕೊಳ್ಳಿ ಗುಂಪು ಸೇರೋದನ್ನ ಕಡಿಮೆ ಮಾಡಿ ಜನಸಂದಣಿ ಇರೋ ಕಡೆ ಹೋಗಬೇಡಿ ಇದು ನಿನ್ನೆಯ ಅಪ್ಡೇಟ್ಸ್ ನಾವು ಕೊಡ್ತಾ ಇರುವಂತದ್ದು ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ನಿನ್ನ ರಾಜ್ಯಕ್ಕೆ ರಾಜ್ಯದ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಅನ್ನು ನಾವು ಆಗಲೇ ಕೊಟ್ಟಿದ್ದೀವಿ 50000 ನಿನ್ನೆ ಒಂದೇ ದಿನ ಇಡೀ ರಾಜ್ಯದಲ್ಲಿ 50000
ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಪ್ಡೇಟ್ಸ್ ಅನ್ನು ನಾವು ನಿನ್ನೆಯ ಅಪ್ಡೇಟ್ಸ್ ಅನ್ನು ನಾವು ಕೊಡ್ತಾ ಇರುವಂತದ್ದು.